ಈಗ ಕೀರ್ತಿ ಎಲ್ಲ ಕಡೆ ಮನೆ ಮಾತಾಗಿದ್ದಾರೆ ಕೀರ್ತಿ ಪಾತ್ರವನ್ನ ಅಭಿಮಾನಿಗಳು ಒಪ್ಪಿಕೊಂಡಿದ್ದಾರೆ ಆ ರೀತಿ ಅದ್ಭುತವಾದಂತಹ ನಟನೆ ಅದ್ಭುತವಾದಂತಹ ಎಕ್ಸ್ಪ್ರೆಷನ್ ಕೊಟ್ಟ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿದ್ದಾರೆ ಸದ್ಯಕ್ಕೆ ಕಿರುತೆರೆಯಲ್ಲಿ ಫೇಮಸ್ ಆಗಿದ್ದಾರೆ ಕೀರ್ತಿ ಅಸಲಿಗೆ ಇವರ ನಿಜವಾದ ಹೆಸರು ತನ್ವಿ ಅಂತ ಎಷ್ಟು ಸೂಪರ್ ಆಗಿ ನಟಿಸುತ್ತಿದ್ದಾರೆ ಅಲ್ವಾ ಪ್ರತಿಯೊಬ್ಬರಿಗೂ ಕೂಡ ಕೀರ್ತಿ ನಟನೆ ಇಷ್ಟವಾಗಿದೆ ಟಿಆರ್ಪಿಯಲ್ಲಿ ಭಾಗ್ಯಲಕ್ಷ್ಮಿ ಧಾರಾವಾಹಿ ಮುಂಚೂಣಿಯಲ್ಲಿದೆ ತುಂಬಾ ಚೆನ್ನಾಗಿ ಮದುವೆಯ ಸಂಚಿಕೆಗಳು ಪ್ರಸಾರವಾಗ್ತಿವೆ ಒಂದು ಕಡೆ ಕೀರ್ತಿ ಒಂದು ಕಡೆ ಲಕ್ಷ್ಮಿ ಒಟ್ನಲ್ಲಿ ಕೀರ್ತಿ ಪಾತ್ರದ ಮೂಲಕ ತನ್ವಿ ಸುಂದರವಾಗಿ ನಟಿಸುತ್ತಿದ್ದಾರೆ ಮೂಲತಃ ಇವರು ರಂಗಭೂಮಿ ಕಲಾವಿದೆ ಜೊತೆಗೆ ತಮಿಳಿನ ಧಾರಾವಾಹಿಯಲ್ಲೂ ಕೂಡ ನಟಿಸಿದ್ದಾರೆ ಅದರಲ್ಲಿ ಮುಸ್ಲಿಂ ಹುಡುಗಿಯ ಪಾತ್ರವನ್ನ ನಿಭಾಯಿಸಿದ್ದಾರೆ ಜಮೀಲಾ ಎಂಬ ಸೀರಿಯಲ್ನಲ್ಲಿ ನಟನೆ ಮಾಡ್ತಾ ಇದ್ರು ತನ್ವಿ ಅವರು ಅಲ್ಲಿಯೂ ಕೂಡ ಸಿಕ್ಕಾಪಟ್ಟೆ ಹೆಸರುವಾಸಿಯಾಗಿದ್ದಾರೆ ಅಲ್ಲಿ ದೊಡ್ಡ ದೊಡ್ಡ ಕಲಾವಿದರಿಗೂ ಕೂಡ ತನ್ವಿ ಚಿರಪರಿಚಿತ ಇನ್ನು ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಕೀರ್ತಿಯವರು ಉತ್ತಮವಾದ ಸಂಭಾವನೆಯನ್ನು ತೆಗೆದುಕೊಳ್ಳುತ್ತಿದ್ದಾರೆ ಹೌದು ಏನಿಲ್ಲ ಅಂದ್ರೆ ಇವರಿಗೆ ದಿನಕ್ಕೆ ಹತ್ತು ಸಾವಿರದ ತನಕ ಸಂಭಾವನೆ ಸಿಗ್ತಿದೆ ತುಂಬಾನೇ ಕಷ್ಟಪಟ್ಟು ಮೇಲೆ ಬಂದವರು ರಂಗಭೂಮಿಯಲ್ಲಿ ಸಾಕಷ್ಟು ನಾಟಕಗಳನ್ನು ಮಾಡಿದ್ದಾರೆ ತುಂಬಾ ವರ್ಷದ ಎಕ್ಸ್ಪೀರಿಯನ್ಸ್ ಹೊಂದಿದ್ದಾರೆ ಕೀರ್ತಿಯವರು ಇಳಿತನಕ ಬರಲು ತುಂಬಾನೇ ಹಾರ್ಡ್ ವರ್ಕ್ ಮಾಡಿದ್ದಾರೆ ಒಟ್ಟಿನಲ್ಲಿ ಕೀರ್ತಿ ಪಾತ್ರದ ಮೂಲಕ ಹೆಸರುವಾಸಿಯಾಗಿದ್ದಾರೆ ಬೇರೆ ಬೇರೆ ಆಫರ್ಸ್ಗಳು ಕೂಡ ಇವರಿಗೆ ಸಿಗ್ತಾ ಇದೆ ಇವರ ರಿಯಲ್ ಲೈಫ್ನ ಅಪರೂಪದ ಕ್ಷಣಗಳನ್ನು ನೀವಿಲ್ಲಿ ನೋಡಬಹುದು ನಿಮಗೂ ಕೀರ್ತಿ ಪಾತ್ರ ಇಷ್ಟನಾ ಈ ಧಾರಾವಾಹಿ ಇಷ್ಟವಾಗಿದೆಯಾ ಕಾಮೆಂಟ್ ಮಾಡಿ ತಿಳಿಸಿ ತುಂಬಾ ಜನ ಈ ಒಂದು ಫೋಟೋನು ನೋಡ್ ತುಂಬಾ ಜನ ಈ ಒಂದು ಫೋಟೋನ ನೋಡಿ ಕನ್ಫ್ಯೂಸ್ ಆಗ್ಬಿಡ್ತಾರೆ ಕೀರ್ತಿ ಪಕ್ಕದಲ್ಲಿರುವವರು ಯಾರು ಅಂತ ಅಸಲಿಗೆ ಇದು ತಮಿಳು ಧಾರಾವಾಹಿಯ ಫೋಟೋ ಇದು ತಮಿಳು ಧಾರಾವಾಹಿಯ ಶೂಟಿಂಗ್ ಸಮಯದಲ್ಲಿ ತೆಗೆದ ಫೋಟೋಗಳು ಅಲ್ಲಿ ಜಮಿಲಾ ಎಂಬ ಧಾರಾವಾಹಿಯನ್ನ ಮಾಡ್ತಿದ್ರಲ್ಲ ಅಲ್ಲಿ ನಟಿಸುತ್ತಿರುವಂತ ನಟ ಮತ್ತು ನಟಿ ಇವರು ತನ್ವಿಯವರ ಕೋ ಆರ್ಟಿಸ್ಟ್ ಆಗಿ ಇವರು ಕೆಲಸ ಮಾಡ್ತಿದ್ದಾರೆ